ಚಂದನಶೆಟ್ಟಿಯವರು ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ. ಈ ಬಾರಿ ಚಂದನ ಅವರಿಗೆ ಸುತ್ತಿಕೊಂಡಿರುವ ವಿವಾದ ಕೋಲುಮಂಡೆ ಸಾಂಗ್ ವಿಚಾರವಾಗಿ. ಬನ್ನಿ, ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಚಂದನಶೆಟ್ಟಿಯವರೇ ಇದ್ದಾರೆ. ಚಂದನ್, ಇವತ್ತು ಹೊಸದಾಗಿ ಒಂದು ಮತ್ತೊಂದು ವಿವಾದ, ಸೊ ನಿಮ್ಮ ಕೋಲುಮಂಡೆ ಸಾಂಗ್, ಈ ಸಾಂಗ್ ಬಿಡುಗಡೆಯಾಗಿ ಮೂರೇ ದಿನದಲ್ಲಿ ತುಂಬ ವ್ಯೂಸ್ ಆಗಿತ್ತು, ಬಟ್ ಹೊಸ ವಿವಾದ ಶುರುವಾಗಿದೆ. ಏನು ಆ್ಯಕ್ಚುಲಿ ವಿವಾದ, ಏನಾಗಿದೆ? ವಿವಾದ ವ್ಯಕ್ತವಾಗಿರೋದು ಕೇವಲ ಅದೊಂದು ಸೀನಲ್ಲಿ, ಯಾವುದಂತ ಹೇಳಿದ್ರೆ ಮುತ್ತಿನ ಶೆಟ್ಟಿ ಕ್ಯಾರೆಕ್ಟರು ಬರ್ತಾರೆ. ಆವಾಗ ಏನಂದರೆ ಗಂಡ ನೀಲಯ್ಯ ಅವರು ಸಂಕಮ್ಮ, ನೀಲಯ್ಯನ ಹೆಂಡತಿ ಬಂದು ಸಂಕಮ್ಮ ಅವರು. ಅವರ ಇಮ್ಯಾಜಿನೇಷನ್ ಅಂದರೆ ನೀಲಯ್ಯ ಅವರು ತಾನು ಇಲ್ಲದೇ ಇದ್ದಾಗ, ಎಲ್ಲರೂ ಬೇರೆ ಕಡೆ ಹೋದಾಗ ಏನೇನು ಆಗ್ಬೋದು, ಮನೆಗೆ ಯಾರೋ ಬೇರೆಯವ್ರು ಬರ್ತಾರೆ, ನೀವು ಒಬ್ಬಳೇ ಇರ್ತೀಯ, ಯಾರೋ ಬಂದು ನಿನಗೆ ಆಸೆ ತೋರಿಸ್ತಾರೆ, ಆಸೆ ತೋರಿಸಿ ನಿನ್ನ ಕರ್ಕೊಂಡು ಹೋಗ್ಬಿಟ್ರೆ ಅನ್ನೋ ಒಂದು ಅನುಮಾನಾಸ್ಪದವಾಗಿ ಅವ್ರಿಗೆ ಹೇಳುವಂಥದ್ದು ಈ ಹಾಡಲ್ಲಿ ಲಿರಿಕಲ್ಲಿ ಇರೋದು. ಒರಿಜಿನಲ್ ಸಾಹಿತ್ಯದಲ್ಲಿ ಈ ಜಾನಪದ ಸಾಹಿತ್ಯ ಸಂಗ್ರಹ ಮಾಡಿರುವಂಥ ಬುಕ್ಗಳನ್ನ ನೀವು ತೆಗೆದು ನೋಡಿದಾಗ ಆ ಸಾಹಿತ್ಯ ನಿಮಗೆ ಸಿಗುತ್ತೆ. ಸೊ ಅದನ್ನು ಚಿತ್ರೀಕರಣ ಮಾಡೋ ಸಮಯದಲ್ಲಿ ಇಮ್ಯಾಜಿನೇಷನಲ್ಲಿ ಯಾವ ರೀತಿ ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿದಾಗ ಆ ಒಂದು ಕಾಸ್ಟ್ಯೂಮ್ ಸಂಕಮ್ಮ ಅವರಿಗೆ ಹಾಕಿದಂಥ ಒಂದು ವಸ್ತ್ರ ಏನಿದೆ ಆ ವಸ್ತ್ರ ಅದು ಅಷ್ಟು ಸರಿ ಇಲ್ಲ, ಅದು ಅವರಿಗೆ ಒಪ್ಪೋದಿಲ್ಲ, ಸಂಕಮ್ಮ ಕ್ಯಾರೆಕ್ಟರ್ ಆ ಥರ ಬಟ್ಟೆ ಹಾಕ್ತಿರ್ಲಿಲ್ಲ ಅನ್ನೋ ಒಂದು ಆಕ್ಷೇಪ ಇವಾಗ ವ್ಯಕ್ತವಾಗಿದೆ. ಇದು ನಮಗೆ ಅರಿವಿಗೆ ಬರದಲೇ ಆಗಿರುವಂಥ ಮಿಸ್ಟೇಕ್, ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನರ್ ಅವರೊಂದು ಇಮ್ಯಾಜಿನೇಷನಲ್ಲಿ ಅವರಿಗೆ ಕಾಸ್ಟ್ಯೂಮ್ ಹಾಕಿದ್ದಾರೆ. ಸೊ ಪ್ರಾಬ್ಲಿ ಇದು ಒಂದು ಮಿಸ್ಟೇಕ್ ಆಗಿದೆ, ಖಂಡಿತವಾಗ್ಲೂ ಅದನ್ನು ಸರಿ ಮಾಡುವಂಥ ಕೆಲಸ ಆಲ್ರೆಡಿ ನಡೆದಿದೆ. ಆಲ್ರೆಡಿ ವಿಡಿಯೋ ಕೂಡ ಡಿಲೀಟ್ ಆಗಿದೆ. ಓಕೆ, ವಿಡಿಯೋ ಡಿಲೀಟ್ ಆಗಿದೆ. ವಿಡಿಯೋ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು, 40 ಲಕ್ಷ ವ್ಯೂಸ್ ಆಗಿತ್ತು ಆ್ಯಕ್ಚುಲಿ ವಿಡಿಯೋ, ಬಟ್ ಹೌದು 4 ದಿನದಲ್ಲಿ ವಿಡಿಯೋ ಡಿಲೀಟ್ ಆಗಿದೆ. ಸೊ ಈ ಫರ್ದರ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ? ರಿಯಲಿ ಡೋಂಟ್ ನೋ. ಇವಾಗ ನನ್ನ ಕೈಯಲ್ಲಿಲ್ಲ, ಬಿಕಾಸ್ ಇದು ಆಡಿಯೋ ಕಂಪ್ನಿ ಅವರ ಡಿಸಿಷನ್. ನಾನೇನು, ನಾನು ಒಂದು ಹಾಡ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ, ಅವರು ಅದನ್ನು ಇವಾಗ ಸದ್ಯಕ್ಕೆ ವಿಡಿಯೋನ ತೆಗೆದಿದ್ದಾರೆ. ಬಿಕಾಸ್ ಅವ್ರಿಗೂ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಸರ್, ಯಾರಿಗೂ ಕೆಟ್ಟ ಉದ್ದೇಶ ಇಲ್ಲ, ಯಾರಿಗೂ ಹರ್ಟ್ ಮಾಡಬೇಕಂತ ನಾವು ಮಾಡಿರೋದಲ್ಲ. ಸೊ ಇವಾಗ ಒಬ್ರಿಗೆ ಹರ್ಟ್ ಆಗ್ತದೆ ಅಂದಾಗ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಸಾಕಷ್ಟು ಜನದ ಎಫರ್ಟ್ಸ್ ಇರುತ್ತೆ, ಸಾಕಷ್ಟು ಕಲಾವಿದರು ಮಾಡಿದ್ದಾರೆ, ಸಾಕಷ್ಟು ಟೆಕ್ನಿಷಿಯನ್ಸ್ ಅದಕ್ಕೆ ಕೆಲಸ ಮಾಡಿದ್ದಾರೆ, ಅವ್ರದ್ದು ಜೀವನ ಇತ್ತು ಇದರಲ್ಲಿ. ಸೊ ವಿಡಿಯೋನ ಇವಾಗ ಡಿಲೀಟ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಎಂಟೈರ್ ಟೀಮ್ಗೆ ಹರ್ಟ್ ಆಗಿದೆ. ನೋಡೋಣ ಸರ್ ಏನಾಗುತ್ತೆ ಅಂತ. ಈ ಆ ಒಂದು ಸೀನ್ ಏನಿದೆ ಅದನ್ನು ರೀಶೂಟ್ ಮಾಡೋಂಥದ್ದು ಏನಾದ್ರು ಪ್ಲ್ಯಾನ್ ಏನಾದರೂ ಇದೆಯಾ ನಿಮ್ಮ ತಲೆಯಲ್ಲಿ ಅಥವಾ ಮಾಡಬೇಕು ಅಂತ? ಸದ್ಯಕ್ಕೆ ಯಾವ ಪ್ಲ್ಯಾನ್ ಇಲ್ಲ. ಇವಾಗ ಆಡಿಯೋ ಕಂಪ್ನಿಗೆ ಹೋಗಬೇಕು, ಡಿಸ್ಕಷನ್ ಮಾಡಬೇಕು, ಸೂಕ್ಷ್ಮವಾಗಿದೆ ವಿಚಾರ. ಸೊ ನೋಡಿ ಅದಕ್ಕೆ ಒಂದು ಒಳ್ಳೆ ಡಿಸಿಷನಿಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಈ ಸಾಂಗ್ ಏನು ನೀವು ಪೋರ್ಟ್ರೇ ಮಾಡುವಾಗ ಅಥವಾ ಈ ಸಾಂಗ್ನ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಆ ಥಾಟ್ ಬಂದಿರಲಿಲ್ಲ? ಬಿಕಾಸ್ ಒಂದು ನಾಡು ನುಡಿ ಸಂಸ್ಕೃತಿ ಈ ಥರದ ಒಂದು ಬಿಂಬಿಸುವಂಥ ಒಂದು ಸಾಂಗ್ ಇದು, ಒಂದು ಒಂದು ವರ್ಗಕ್ಕೆ ಬೇಕಂತ ಸಾಂಗ್ ಇದು ಒಂದು, ಹಾಗಾಗಿ ಅದನ್ನು ನೀವು ಅದನ್ನು ಯೋಚನೆ ಮಾಡಿರಲಿಲ್ವಾ? ಖಂಡಿತವಾಗ್ಲೂ ನಾವು ಯೋಚನೆ ಮಾಡಿದ್ದೀವಿ. ಸೊ ನೀವು ಅಬ್ಸರ್ವ್ ಮಾಡಿದಂಗೆ ಸಂಕಮ್ಮ ಅವ್ರಿಗೆ ನಾವು ಎಲ್ಲ ಕಡೆನೂ ಆ ಥರ ಬಟ್ಟೆ ಅಂದರೆ ಇವಾಗ ಆಕ್ಷೇಪ ಬಂದಿರೋದು ಅರೆನಗ್ನತೆ ಇದೆ ಅಂತ ಆ ಸೀನಲ್ಲಿ. ನೀವು ಮುಂಚೆ ಫಸ್ಟ್ ಸೀನಲ್ಲಿ ನಾವು ಸಂಕಮ್ಮ ಅವ್ರನ್ನ ತೋರಿಸ್ತೀವಿ, ಅದರಲ್ಲಿ ಚೆನ್ನಾಗೆ ಅವರು ಹಳೆ ಕಾಲದಲ್ಲಿ ಯಾವ ರೀತಿ ಉಡುಗೆ ತೊಡುಗೆ ಇತ್ತು ಆ ರೆಫರೆನ್ಸ್ನೆಲ್ಲ ತೊಗೊಂಡು ಕಾಸ್ಟ್ಯೂಮರ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಯಾವ ರೀತಿ ಬಟ್ಟೆ ಹಾಕ್ತಿದ್ರು, ಅದೇ ರೀತಿ ಬಟ್ಟೆಯನ್ನು ನಾವು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಒಂದು ಇಮ್ಯಾಜಿನೇಷನ್ ಸೀನಲ್ಲಿ ಅದನ್ನು ವಿಜುವಲಿ ನಾವು ಅರ್ಥ ಮಾಡಿಸ್ಬೇಕು ಅಂತ ಕೊರಿಯೋಗ್ರಾಫರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದು ನಾನು ಡೈರೆಕ್ಷನ್ ಮಾಡಿರೋದಲ್ಲ, ಈ ಹಿಂದೆ ಮಾಡಿರೋದೆಲ್ಲ ನಾನು ಡೈರೆಕ್ಷನ್ ಮಾಡಿದೆ, ಬಟ್ ಕೋಲುಮಂಡೆ ಹಾಡು ನನ್ನ ಡೈರೆಕ್ಷನ್ ಅಲ್ಲ. ಸೊ ಹಾಗಾಗಿ ಕೊರಿಯೋಗ್ರಾಫರ್ ಒಂದು ಇಮ್ಯಾಜಿನೇಷನ್ ಆ ಥರ ಮಾಡಿದ್ದಾರೆ. ಆ ಒಂದು ಅರ್ಜೆನ್ಸಿಲಿ ವಿಡಿಯೋ ಬೇಗ ರಿಲೀಸ್ ಮಾಡಬೇಕು, ಕೋವಿಡ್ ಅಲ್ವಾ, ಫಾಸ್ಟಾಗಿ ಮಾಡಬೇಕು, ಜಾಸ್ತಿ ದಿನ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ, ಫಾಸ್ಟಾಗಿ ಶೂಟ್ ಮಾಡಿ ಮುಗಿಸ್ಬೇಕು. ಸೊ ಈ ಒಂದು ಆ ಥರದಲ್ಲಿ ಅವಸರ ಅಪಘಾತಕ್ಕೆ ಕಾರಣ ಅಂತಾರೆ, ಅದೇ ಥರ ಆ ಥರದಲ್ಲಿ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಆಗಿದೆ ಖಂಡಿತವಾಗ್ಲೂ. ಅದಕ್ಕೆ ನೋಡೋಣ ನೆಕ್ಸ್ಟ್ ಏನೇ ಆಗುತ್ತೆ ಅಂತ. ಚಂದನ್ ಹಾಡುಗಳು ಅಂತ ಬಂದಾಗ ಒಂದು ಕಡೆ ಇಷ್ಟಪಡೋರು ತುಂಬ ಇಷ್ಟಪಡೋ ಒಂದು ವರ್ಗ ಇದೆ, ಅದೇ ಥರ ಹಾಡು ಬಂದಾಗ ಒಂದು ಚಿಕ್ಕದಾಗ ಒಂದು ವಿವಾದ ಕೂಡ ಆಗುತ್ತೆ ಅಥವಾ ದೊಡ್ಡ ಮಟ್ಟದ ಒಂದು ವಿವಾದ ಕೂಡ ಆಗುತ್ತೆ. ಈ ಹೇಗೆ ಇದನ್ನು ಹ್ಯಾಂಡಲ್ ಮಾಡ್ತೀವಿ, ಮತ್ತು ಯಾಕಾಗಿ ಈ ಥರದ ಪ್ರತಿ ಸರಿ ಸಂದರ್ಭಗಳು ಕೂಡ ಆಗುತ್ತೆ? ದೇವರಾಣ ಗೊತ್ತಿಲ್ಲ ಸರ್, ನಿಜವಾಗ ನನಗೆ ಭಾಳ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನನಗೆ ಯಾಕೆ ಈ ಥರ ಮಾಡಿದಾಗೆಲ್ಲ ಏನಾದರೂ ಒಂದು ಆಗ್ತಾಯಿದೆಯಲ್ಲ, ಏನಕ್ಕೆ ಅಂತಲೇ ನನ್ನ ಪ್ರಶ್ನೆ ಕೂಡ ಇದು. ಈ ಸಲ ಏನಾಗೋದಿಲ್ಲ ಬಿಡು ಅಂತ ಅಂದ್ಕೊಂಡೆ ನಾವು ಸಾಂಗ್ ರಿಲೀಸ್ ಮಾಡಿದ್ದು, ಬಟ್ ಎಲ್ಲಿಂದನೋ ಒಂದು ಕಡೆ ವಿವಾದ ಅದು ಬಂದು ಬೆನ್ನಿಗೆ ಅಂಟ್ಕೊಳ್ತಾ ಇದೆ. ಪ್ರಾಬ್ಲಿ ನೋಡೋಣ ಏನಾಗುತ್ತೆ. ಈಗ ನಾನು ನಿಮ್ಮ ಜೊತೆಗೆ ಇರುವಾಗಲೇ ನಿವೇದಿತರು ಕೂಡ ಕಾಲ್ ಮಾಡಿದರು. ಸೊ ಅವ್ರು ಏನು ಹೇಳಿದ್ರು ಈ ಥರದ ವಿವಾದಕ್ಕೆ ಬಗ್ಗೆ? ಇಲ್ಲ, ಅವರು ಹೇಳ್ತಾ ಇರೋದು ಇಲ್ಲ, ನೀವು ಡೈರೆಕ್ಷನ್ ಮಾಡಿರೋದಲ್ಲ, ತುಂಬ ಬೇಜಾರು ಮಾಡ್ಕೋಬೇಡಿ, ಧೈರ್ಯದಿಂದಿರಿ ಅಂದರೆ ಶಿ ವಾಸ್ ಲೈಕ್ ವೆರಿ ಪಾಸಿಟಿವ್. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನೀನು ಬೇಜಾರು ಮಾಡ್ಕೋಬೇಡ, ಸ್ಟೇ ಸ್ಟ್ರಾಂಗ್, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳಿದೆ. ಓಕೆ, ಈ ಒಂದು ಹಾಡಿಗೆ ಆಕ್ಷೇಪ ವ್ಯಕ್ತಪಡಿಸೋರಿಗೆ ನೀವು ಸುವರ್ಣ ನ್ಯೂಸ್ ಮೂಲಕ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಅದು ನಾನು
ಸಮಸ್ತ ಚಾಮರಾಜನಗರ ಜಿಲ್ಲೆಯ ಎಲ್ಲ ಜನತೆಗೆ ನನ್ನ ಇಡೀ ತಂಡ ಆ ತಪ್ಪಿಲ್ಲದೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ಅದರಲ್ಲಿ ಇವಾಗ ನಾನು ಮುಖ್ಯವಾಗಿ ನಾನು ಇವಾಗ ಎಲ್ಲ ಹೊಣೆ ನಾನು ತಗೊಂಡಂಗೆ ಆಗಿದೆ ಇವಾಗ. ಸೊ ಹಾಗಾಗಿ ಎಲ್ಲರೂ ಇಡೀ ತಂಡದ ಪರವಾಗಿ ನಾನು ಸಮಸ್ತ ಚಾಮರಾಜನಗರ ಜಿಲ್ಲೆ ಜನತೆ ಹಾಗೂ ಕಲಾವಿದರಿಗೆ ಜನಪದ ಕಲಾವಿದರಿಗೆ ತಮ್ಮ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ ನನ್ನ ಕಡೆಯಿಂದ ಕ್ಷಮೆನ ಕೇಳ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ರಫ್ ಸ್ಟಾರ್ ಚಂದ್ರಶೆಟ್ಟಿ ಅವರು ಹೇಳುವಂಥದ್ದು. ಚಾಮರಾಜನಗರದ ಪ್ರತಿಯೊಬ್ಬರ ಜನತೆಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೀನಿ ಅನ್ನೋ ಮಾತನ್ನು ಚಂದ್ರಶೆಟ್ಟಿ ಅವರು ಸುವರ್ಣ ನ್ಯೂಸ್ ಮೂಲಕ ಮತ್ತೊಮ್ಮೆ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಸೂದನ್ ಜೊತೆಗೆ ವಿಜಯ್ ಕೋಡೂರು, ಸುವರ್ಣ ನ್ಯೂಸ್.